हाय हेलो फ्रेंड्स एल्लरिगू नमस्कार वेलकम बैक टू उमा पावगड कुकिंग चैनल इवत्तिन रेसिपी ओब्बट सांबार इंदिन रेसिपियल्लि कर्गेड्बु याव रीति माडोदंत नोडिद्वि ईग सांबार याव रीति माडोदंत नोडकोंडु बरोण बन्नि ಒಬ್ಬಟ್ಟು ಸಾಂಬಾರ್ಗೆ ಇಲ್ಲಿ ಖಾರಕ್ಕೆ ಒಂದು 8 ರಿಂದ 10 ಒಣಮೆಣಸಿನಕಾಯಿ ತಗೊಂಡಿದ್ದೀನಿ ಒಂದು 4 ಬೇಳೆ ಮೆಣಸಿನಕಾಯಿ 2 ಸ್ಪೂನ್ ಅಷ್ಟು ಜೀರಿಗೆ ಚಿಕ್ಕು ಪೀಸ್ನಷ್ಟು 2 ಪೀಸ್ ಚಕ್ಕೆ ಒಂದು 4 ಲವಂಗ ಒಂದು 5 ರಿಂದ 6 ಮೆಣಸು ಒಂದು 10 ಕಾಳಷ್ಟು ಮೆಂತ್ಯ 1/2 ಸ್ಪೂನ್ ಅಷ್ಟು ಗಸಗಸೆ 1 ಸ್ಪೂನ್ ಅಷ್ಟು ಕಡಲೆಬೇಳೆ 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಮತ್ತೆ ಇಲ್ಲಿ ಸ್ವಲ್ಪ ಒಣಕೊಬ್ಬರಿ ತಗೊಂಡಿದ್ದೀನಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು 2 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿನಿ 1 ಈರುಳ್ಳಿನ ಕಟ್ ಮಾಡಿಟ್ಕೊಂಡಿನಿ 1 ಟೊಮೆಟೊನ ಕಟ್ ಮಾಡಿಟ್ಕೊಂಡಿನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತೆ ಹುಣಸೆಹಣ್ಣು 1 ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಮಾಡೋದು ಹೇಗೆ ನೋಡೋಣ ಬನ್ನಿ ಸ್ಟೌ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳೋಣ ಆ ಬಾಣಲಿ ಬಿಸಿ ಆದ್ಮೇಲೆ ಒಣಮೆಣಸಿನಕಾಯಿ ಇಟ್ಕೊಳ್ಳೋಣ ಒಂದೊಂದೇನೆ ಉಪ್ಪಬೇಕು ಜಾಸ್ತಿ ಸೀಸಕೋಬೇಡಿ ಸ್ವಲ್ಪ ಕೈ ಆಗೋದು ಉರ್ಕೊಳ್ಳೋಣ ನೋಡಿ ಒಣಮೆಣಸಿನಕಾಯಿನ ಈ ಅದಕ್ಕೆ ಉರ್ಕೋಬೇಕು ಇದಾಗಿದೆ ಈಗ ಇದನ್ನ ಒಂದು ಪ್ಲೇಟ್ಗೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನ ಬೇಳೆನ ಉರ್ಕೊಳ್ಳೋಣ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಸಾಕು ಜಾಸ್ತಿ ಬೇಡ ನೋಡಿ ಆಗಿದೆ ಈಗ ಇದನ್ನ ಸೈಡಿಂಗ್ ಮಾಡ್ಕೊಂಡು ಇದರಲ್ಲೇನೇ ಈ ಚಕ್ಕೆ ಲವಂಗ ಮತ್ತೆ ಮೆಣಸು ಮೆಂತ್ಯ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದು ಆಗಿದೆ ಈಗ ಸೈಡಿಂಗ್ ಮಾಡ್ಕೊಳ್ಳೋಣ ಮತ್ತೆ ಇದರಲ್ಲೇನೇ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಜೀರಿಗೆ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು ಸಾಂಬಾರು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿನಿ ಜೀರಿಗೆ ಸ್ವಲ್ಪ ಉರ್ಕೊಳ್ಳೋಣ ನೋಡಿ ಆಗಿದೆ ಈಗ ಇದರಲ್ಲೇನೇ ಒಣಕೊಬ್ಬರಿ ಹಾಕೊಳ್ಳೋಣ ಒಣಕೊಬ್ಬರಿನೂ ಅಷ್ಟೇ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಸಿ ಕೊಬ್ಬರಿಗಿನ ಒಣಕೊಬ್ಬರಿ ಹಾಕಿದರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಇದೆಲ್ಲ ಹಾಕಿ ಒಂದು ಮಿಕ್ಸ್ ಕೊಡೋಣ ಈಗ ಇದನ್ನ ಒಂದು ಪ್ಲೇಟ್ಗೆ ತಕ್ಕೊಳ್ಳೋಣ ನೋಡಿ ಇದರಲ್ಲೇನೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಈ ಟೊಮೆಟೊ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇದು ಸ್ವಲ್ಪ ಸ್ಮೂತ್ ಆಗೋವರೆಗೂ ಹುರ್ಕೊಳ್ಳೋಣ ಮತ್ತೆ ಇದರಲ್ಲೇನೆ ಕರಿಬೇವು ಹಾಕೊಳ್ಳೋಣ ಕರಿಬೇವು ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ಆಗಿದೆ ಈಗ ಇದರಲ್ಲೇನೆ ಮುಂಚೆ ಏನು ಹುರ್ಕೊಂಡಿದ್ವೋ ಅದನ್ನೆಲ್ಲನ ಇದರಲ್ಲಿ ಹಾಕ್ಕೊಳ್ಳೋಣ ಹಾಕಿ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟು ಇದರಲ್ಲಿ ಈಗ ಧನ್ಯ ಪೌಡ್ರ್ ಹಾಕ್ಕೊಳ್ಳೋಣ ಧನ್ಯ ಪೌಡ್ರ್ ಹಾಕಿ ಎಲ್ಲ ಒಂದು ಮಿಕ್ಸ್ ಕೊಟ್ಬಿಟ್ಟು ಸ್ಟವ್ ಸ್ವಿಚ್ ಆಫ್ ಮಾಡೋಣ ಸ್ವಿಚ್ ಆಫ್ ಮಾಡಿ ಇದನ್ನ ಈಗ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದಮೇಲೆ ನಾವು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಈಗ ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರಲ್ಲಿ ಈ ಹುಣಸೆಹಣ್ಣು ಮತ್ತು ನಾವೇನು ಹುರ್ಕೊಂಡಿದ್ವೋ ಅದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬರೋಣ ನೋಡಿ ಆಗಿದೆ ಈಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸುತ್ತು ತಿರುಗಿಸ್ಕೊಳ್ಳೋಣ ನೋಡಿ ಆಗಿದೆ ಈಗ ನಾವು ಬೇಳೆ ಬೇಯಿಸಿಟ್ಟಿರುವಂಥ ರಸಮ್ಗೆ ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಬಿಟ್ಟು ಇದನ್ನ ಸ್ಟೌವ್ ಮೇಲಿಟ್ಟು ಒಂದು 10 ರಿಂದ 12 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಬೆಲ್ಲ ಹಾಕೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿ ಸುಮಾರು ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಇದು ಕುದಿ ಬಂದಷ್ಟು ರುಚಿ ಬರುತ್ತೆ ಸಾಂಬಾರು ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬರಲಿ ನೋಡಿ ಒಂದು 10 ರಿಂದ 12 ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬಂದಿದೆ ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ಸ್ಟವ್ ಮೇಲೆ ಒಂದು ಬಾಂಡಿ ಇಟ್ಕೊಂಡಿನಿ ಆ ಬಾಂಡಿಗೆ 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ 1 ಟೇಬಲ್ಸ್ಪೂನಷ್ಟು ಸಾಸಿವೆ ಒಂದು 1/2 ಟೇಬಲ್ಸ್ಪೂನಷ್ಟು ಜೀರಿಗೆ 2 ಬೇಳೆ ಮೆಣಸಿನಕಾಯಿ ಮತ್ತೆ ಈ ಕರಿಬೇವು ಮತ್ತೆ ಈರುಳ್ಳಿ ನೋಡಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಈ ಒಗ್ಗರಣೆನ ಈ ಸಾಂಬಾರ್ಗೆ ಹಾಕೋಣ ಸಾಂಬಾರ್ಗೆ ಹಾಕಿ ಒಂದು ಮಿಕ್ಸ್ ಕೊಟ್ಟು ಒಂದು 2 ನಿಮಿಷ ಕುದಿಸ್ಕೊಡೋಣ ಸಾಕು ಮತ್ತೆ ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಒಗ್ಗರಣೆ ಹಾಕಿದ್ಮೇಲೆ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು ಸಾಂಬಾರು ಕೆಲವರು ಬೇಳೆ ಜೊತೆಗೆ ಕಡಲೆಬೇಳೆ ಹಾಕಿ ಒಬ್ಬಟ್ಟು ಮಾಡ್ತಾರೆ ಅದು ಊರ್ನ ಚೆನ್ನಾಗಿರುತ್ತೆ ಸಾಂಬಾರು ಅಷ್ಟೊಂದು ಚೆನ್ನಾಗಿರಲ್ಲ ತೊಗರಿಬೇಳೆಯಿಂದ ಮಾಡಿದ್ರೇ ಸಾಂಬಾರು ತುಂಬ ರುಚಿ ಕೊಡುತ್ತೆ ಅದರಲ್ಲೂ ಜೀರಿಗೆ ಬೆಳ್ಳುಳ್ಳಿನೇ ತುಂಬ ರುಚಿ ಕೊಡುತ್ತೆ ಒಬ್ಬಟ್ಟು ಸಾಂಬಾರಿಗೆ ಆದಷ್ಟು ಅದನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ
ಮತ್ತೆ ಒಣಕೊಬ್ಬರಿ ಹಸಿ ಕೊಬ್ಬರಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಒಣಕೊಬ್ಬರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಏನಿಲ್ಲ ಅಂದ್ರೆ ಒಂದು ವಾರಗಳ ಕಾಲ ಇಟ್ಕೊಂಡು ಊಟ ಮಾಡಬಹುದು ಬಿಸಿ ಮಾಡಿದಷ್ಟು ಒಬ್ಬಟ್ ಸಾಂಬಾರ್ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಒಬ್ಬಟ್ ಸಾಂಬಾರು ಯಾವ ರೀತಿ ಮಾಡಿದಂತ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ಉಮಾ ಪಾವಗಡ ಕುಕಿಂಗ್ ಚಾನೆಲ್ ನೋಡ್ತಾ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು